ದೇಶದಾದ್ಯಂತ 48,268 ಕರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದ್ದು ಒಟ್ಟು ಪ್ರಕರಣಗಳ ಸಂಖ್ಯೆ ಇದೀಗ 81,37,119 ಕ್ಕೆ ಏರಿಕೆಯಾಗಿದೆ ಅಲ್ಲದೆ 551 ಜನ ಸೋಂಕಿನಿಂದಾಗಿ ಮೃತಪಟ್ಟಿದ್ದು ಸಾವಿನ ಸಂಖ್ಯೆಯು 121,641 ಕ್ಕೆ ಏರಿಕೆಯಾಗಿದೆ ಎಂದು ಆರೋಗ್ಯ ಸಚಿವಾಲಯದ ಅಂಕಿಅಂಶಗಳು ತಿಳಿಸಿವೆ ಈ ಮೂಲಕ ಭಾರತ ಕರೋನಾ ಸೋಂಕಿನಿಂದ ಅತಿ ಹೆಚ್ಚು ಸಾವು ನೋವುಗಳನ್ನು ಕಂಡ ಎರಡನೇ ರಾಷ್ಟ್ರ ಎಂಬ ಕುಖ್ಯಾತಿಗೆ ಒಳಗಾಗಿದೆ सरकारी नौकरी पूर्वानुमति पड़े यदे पत्रिके अथवा नियतकालिक बरयू लेखन प्रकटे आगली नियंत्रण इतने जो यदे सरकारी नौकरी अनुमति पड़े चलनचि टेलीविशन धारावाहि कार्यनिर्वहिसुवंतिल्ल अदक्के संबंधित यदे चटविक तमन्नु तोडगिसिकोळ्ळबारदु कर्नाटक राज्य नागरिक सेवेगळ नियमगळु 2020 करडु प्रतियन्नु प्रकटिसिदे उक्किन मनुष्य सर्दार वल्लभ भाई पटेल जयंती हिन्नेलेयल्लि मुख्यमंत्री बीएस येडियूरप्प हागू सचिवरु शुभाशय कोरिद्दारे ट्वीट माडि नाडिन समस्त जनतेगे राष्ट्रीय एकता दिवस शुभाशयगळु उक्किन मनुष्य सर्दार वल्लभ भाई पटेल जयंतियंदु अवरिगे गौरव नमनगळु ಭಾರತದ ಪ್ರಥಮ ಉಪಪ್ರಧಾನಿಗಳಾಗಿ ಪ್ರಥಮ ಗೃಹ ಸಚಿವರಾಗಿ ನೂರಾರು ರಾಜ ಸಂಸ್ಥಾನಗಳನ್ನು ಭಾರತ ಒಕ್ಕೂಟದಲ್ಲಿ ವಿಲೀನಗೊಳಿಸುವ ಮಹತ್ ಕಾರ್ಯವನ್ನು ಸಾಧಿಸಿದ ಅವರ ಸಾಧನೆ ಚರಿತ್ರಾರ್ಹವಾದದ್ದು ಎಂದು ತಿಳಿಸಿದ್ದಾರೆ ಶಿರಾ ತಾಲೂಕಿನ ಮದಲೂರು ಗ್ರಾಮದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಾಂಗ್ರೆಸ್ ಜೆಡಿಎಸ್ ಭದ್ರಕೋಟೆಯನ್ನು ನುಚ್ಚುನೂರು ಮಾಡಿ ಇಲ್ಲಿ ಬಿಜೆಪಿ ಜಯಗಳಿಸುವುದು ಖಚಿತ ಬಿಜೆಪಿಯ ಗೆಲುವನ್ನು ಯಾರಿಂದಲೂ ತಡೆಯುವುದಕ್ಕೆ ಸಾಧ್ಯವಿಲ್ಲ ಬಿಜೆಪಿಯನ್ನು ಗೆಲ್ಲಿಸಿದರೆ ತಾಲೂಕನ್ನು ಶಿಕಾರಿಪುರದ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಲಾಗುವುದು ಇದುವರೆಗೂ ಯಡಿಯೂರಪ್ಪ ನೀಡಿರುವ ಯಾವ ಭರವಸೆಗಳು ಉಸಿಯಾಗಿಲ್ಲ ಎಂದರು ಕರೋನಾ ಮಾರ್ಗಸೂಚಿ ಅನ್ವಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯವಾಸ್ಕರ್ ರಾಜ್ಯೋತ್ಸವ ಆಚರಣೆಗೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಿದ್ದು ರಾಜ್ಯದಲ್ಲಿ ಕರೋನಾ ವೈರಸ್ ಹರಡುವಿಕೆಯನ್ನು ತಡೆಯಲು ನವೆಂಬರ್ 1ರಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಬೇಕು ಆಚರಣೆ ಸಂದರ್ಭದಲ್ಲಿ 100 ಜನಕ್ಕಿಂತ ಹೆಚ್ಚು ಸೇರುವಂತಿಲ್ಲ ಹಾಗೂ ಯಾವುದೇ ಮೆರವಣಿಗೆ ನಡೆಸುವಂತಿಲ್ಲ ಎಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಮಾಜಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅಣ್ಣನ ಮಗಳೆಂದು ಹಲವಾರು ಮಂದಿಗೆ ವಂಚಿಸುತ್ತಿದ್ದ ಯುವತಿಯನ್ನು ಬೆಂಗಳೂರು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಯುವತಿ ಪಲ್ಲವಿ ಎಂಬಾಕೆ ಪ್ರಧಾನಮಂತ್ರಿ ಯೋಜನೆಯಡಿ ಸಾಲ ಕೊಡಿಸುವುದಾಗಿ ಜನರಿಂದ ಹಣ ಪಡೆದು ಸುಮಾರು 10ಕ್ಕೂ ಹೆಚ್ಚು ಮಂದಿಗೆ ಮೋಸ ಮಾಡಿದ್ದಳು ಎಂಬ ವಿಷಯ ಬೆಳಕಿಗೆ ಬಂದಿದೆ ರಾಜ್ಯ ಸರ್ಕಾರದ ಶಿಫಾರಸಿನ ಮೇರೆಗೆ ರಾಜ್ಯ ವಿಧಾನಸಭೆಯ ಮೇಲ್ಮನೆಗೆ ರಾಜ್ಯಪಾಲರು ನಾಮನಿರ್ದೇಶನ ಮಾಡಿದ 12 ಅಭ್ಯರ್ಥಿಗಳ ಪೈಕಿ ಊರ್ಮಿಳಾ ಮಾತೊಂಡ್ಕರ್ ಅವರ ಹೆಸರು ಸೇರುವ ಸಾಧ್ಯತೆ ಇದೆ ಬಾಲಿವುಡ್ ನಟಿ ಊರ್ಮಿಳಾವರನ್ನು ಶಿವಸೇನಾ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರವು ರಾಜ್ಯ ವಿಧಾನ ಪರಿಷತ್ತಿಗೆ ಶಿಫಾರಸು ಮಾಡುವ ಸಾಧ್ಯತೆ ಇದೆ ಎಂಬ ಮಾತುಗಳು ಮಹಾರಾಷ್ಟ್ರ ರಾಜಕೀಯ ವಲಯದಿಂದ ಬಲವಾಗಿ ಕೇಳಿಬರುತ್ತಿದೆ ಇದರ ಬಗ್ಗೆ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ನಿರ್ಧರಿಸಿದ್ದಾರೆ ಎಂದು ಶಿವಸೇನಾ ಮುಖಂಡ ಸಂಜಯ್ ತಿಳಿಸಿದ್ದಾರೆ ಭಾರತದ ಪ್ರಬಲ ಅಸ್ತ್ರಗಳ ಪೈಕಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಭಾರತದ ವಾಯುಪಡೆ ಇಂದು ಯಶಸ್ವಿಯಾಗಿ ಪ್ರಯೋಗ ಮಾಡಿದೆ ಬಂಗಾಳಕೊಲ್ಲಿಯಲ್ಲಿ ಸುಕೋಯ ಫೈಟರ್ ಜೆಟ್ನಿಂದ ಆಗಸದಿಂದಲೇ ಆರಿಸಲಾದ ಕ್ಷಿಪಣಿ ತನ್ನ ನಿಶ್ಚಿತ ಗುರಿಯನ್ನು ಬಹಳ ಕರಾರುವಕ್ಕಾಗಿ ಒಡೆದು ಹಾಕಿದೆ ವಾಯುಪಡೆಗೆ ಈ ಪರೀಕ್ಷೆ ಸಂಪೂರ್ಣ ಸಮಾಧಾನ ತಂದಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಹಿಂದೆ ಬಿದ್ದಿದೆ ಸಿಎಸ್ಕೆ ವಿರುದ್ಧ ಸೋಲುಂಡ ಬಳಿಕ ಅದರ ಪ್ಲೇಆಫ್ ಅದಿಯು ಕಠಿಣಗೊಂಡಿದೆ ಈಗಿರುವಾಗ ಕೆಕೆಆರ್ ಮಾಜಿ ಕ್ಯಾಪ್ಟನ್ ಗೌತಮ್ ಗಂಭೀರ ತಂಡದ ವೈಫಲ್ಯಕ್ಕೆ ಕಾರಣ ಮಧ್ಯಂತರದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಐಪಿಎಲ್ ಶುರುವಾದ ಬಳಿಕ ಮಧ್ಯದಲ್ಲಿ ನಾಯಕತ್ವ ಸ್ಥಾನದಿಂದ ದಿನೇಶ್ ಕಾರ್ತಿಕ್ ಅವರನ್ನು ಕೆಳಗಿಳಿಸಿ ಯಾನ್ ಮೋರ್ಗನ್ ಅವರಿಗೆ ಜವಾಬ್ದಾರಿ ವಹಿಸಿದ ಮ್ಯಾನೇಜ್ಮೆಂಟ್ ಅನ್ನು ಹಾಗೂ ಸುಲಭವಾಗಿ ನಾಯಕತ್ವ ಬಿಟ್ಟುಕೊಟ್ಟ ದಿನೇಶ್ ಕಾರ್ತಿಕ್ ಅವರನ್ನು ಗಂಭೀರ ಟೀಕಿಸಿದ್ದಾರೆ